ಆಯ್ಕೆಯನ್ನು ಘೋಷಣೆ ಮಾಡೋದ್ರ ಮೂಲಕ ಅವರು ಏನು ಘೋಷಣೆ ಮಾಡಿದ್ದಾರೆ ಅವರು ಅದನ್ನ ಮಧ್ಯಪ್ರದೇಶದಲ್ಲಿ ಈಡೇರಿಸಲಿಕ್ಕೆ ಸಾಧ್ಯ ಆಗಿಲ್ಲ ಬೇರೆ ರಾಜ್ಯಗಳಲ್ಲಿ ಕೊಟ್ಟಂತಹ ಪ್ರಣಾಳಿಕೆ ಈಡೇರಿಸಲಿಕ್ಕೆ ಸಾಧ್ಯ ಆಗಿಲ್ಲ ಈಗ ಕರ್ನಾಟಕದಲ್ಲಿ ಸುಳ್ಳು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಹಾಗಾಗಿ ಏನು ಕಾಂಗ್ರೆಸ್ನ ಪ್ರಣಾಳಿಕೆ ಇದೆ ಅದನ್ನ ಈಡೇರಿಸಬೇಕು ಅಂದ್ರೆ 6 ಲಕ್ಷ ಕೋಟಿ ಬೇಕಾಗುತ್ತೆ ನೀರಾವರಿ ಯೋಜನೆಗೆ ಎಲ್ಲಿಂದ ಕೊಡ್ತೀರಿ ಮಕ್ಕಳ ಆರೋಗ್ಯಕ್ಕೆ ಎಲ್ಲಿಂದ ಕೊಡ್ತೀರಿ ಶಿಕ್ಷಣಕ್ಕೆ ಎಲ್ಲಿಂದ ಕೊಡ್ತೀರಿ ಮೂಲಭೂತ ಸೌಲಭ್ಯಕ್ಕೆ ಎಲ್ಲಿಂದ ಕೊಡ್ತೀರಿ ಅಂದ್ರೆ ಕಾಂಗ್ರೆಸ್ ದಿವಾಳಿ ಆಗಿದೆ ತನ್ನ ದಿವಾಳಿತನವನ್ನ ತೋರಿಸೋದಕ್ಕಾಗಿ ಈ ದೇಶನ ಮಾರಿ ನಾವು ರಾಜಕೀಯ ಮಾಡ್ತೀವಿ ಅಂತ ಹೇಳ್ತಾರೆ ಅದಕ್ಕೆ ಜನ ಕಾಂಗ್ರೆಸ್ ಅನ್ನ ತಿರಸ್ಕಾರ ಮಾಡಿದ್ದಾರೆ ಅಂತ ಹೇಳಿ ನಾವು ಘಂಟಾಘೋಷವಾಗಿ ಹೇಳಬೇಕಾಗಿದೆ ಇವತ್ತು